ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ದೇವರ ಮಗನೇ ದೇವರ ಮಗಳೇ, ಈ ಸುಂದರ ಸುಮಧುರವಾದಂತಹ ಈ ಬೆಳಗಿನ ಸುಪ್ರಭಾತ ನಿನ್ನ ಬದುಕಿಗೆ ಒಂದು ಅನುಗ್ರಹ. ದೇವರ ಪ್ರೀತಿಯ ಬಾಂಧವ್ಯದಲ್ಲಿ ಬೆಸೆತು ಹೋಗಲು ದೇವರು ನಿನಗೂ ನನಗೂ ಕೊಟ್ಟಿರುವಂತಹ ಒಂದು ಸುಮಧುರವಾದಂತಹ ಸಮಯ. ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ, ನೀ ಚಿಂತಿಸಿ ನೋಡು. ನಾನು ಮತ್ತು ನೀವು ಪದೇ ಪದೇ ಪಾಪ ಮಾಡುತ್ತಾ ಬಂದರೂ ಸಹ ದೇವರು ನಮ್ಮಿಂದ ದೂರವಾಗಲಿಲ್ಲ. ನೀವೆಷ್ಟೇ ಪಾಪವನ್ನು ಮಾಡಿ ಬಂದರೂ, ನಿನ್ನ ಪಾಪಗಳು ಕಡೆಕೆಂಪಾದರೂ ಅದನ್ನು ಹಿಮದಂತೆ ಶುದ್ಧೀಕರಿಸುವೆನು ಎಂದು ವಾಗ್ದಾನ ಮಾಡಿದಂತಹ ದೇವರ ಮುಂದೆ ನಿನ್ನಿದ್ದೀಯ ನನ್ನ ಸಹೋದರ ಸಹೋದರಿ. ಮನುಷ್ಯನಾದರೂ ಒಂದು ತಪ್ಪನ್ನ ಮುಂದೆ ಮಾಡಿದರೆ ನಾನು ಮಾತನಾಡುವುದಿಲ್ಲ, ನಿನ್ನ ಮುಖ ನೋಡುವುದಿಲ್ಲ, ನಿನ್ನ ಮನೆಗೆ ಬರುವುದಿಲ್ಲ, ನಾನು ನಿನ್ನ ಜೊತೆ ಊಟ ಮಾಡುವುದಿಲ್ಲ ಎಂಬುದಾಗಿ ಅಟಮಾರಿತನದಲ್ಲಿ ಜೀವಿಸುತ್ತಾನೆ, ಸೇಡನ್ನು ತೀರಿಸಿಕೊಳ್ಳುತ್ತಾನೆ, ಗಂಡನೆಂದು ನೋಡುವುದಿಲ್ಲ, ಹೆಂಡತಿ ಎಂದು ನೋಡುವುದಿಲ್ಲ, ಮಕ್ಕಳೆಂದು ನೋಡುವುದಿಲ್ಲ, ಒಡ ಹುಟ್ಟಿದವರು ಎಂದು ನೋಡುವುದಿಲ್ಲ. ಒಂದು ತಪ್ಪನ್ನ ಕಂಡರೆ ಸಾಕು, ಅದು ಚಿಕ್ಕ ತಪ್ಪು ಅರಿತು ಅರಿಯದೆ ನಡೆದರೆ ಸಾಕು, ಅಲ್ಲಿ ನಾವು ನೋಡುತ್ತೇವೆ ವೈರಾಗ್ಯವನ್ನು ನೋಡುತ್ತೇವೆ, ವೈರಾಗ್ಯ ಸಾಧನೆಯನ್ನು ನೋಡುತ್ತೇವೆ, ದೂಷಣ ನಿಂದನೆಗಳನ್ನು ನಾವು ನೋಡುತ್ತೇವೆ. ನನ್ನ ಸಹೋದರ ಸಹೋದರಿ, ಚಿಂತಿಸು. ನಿನ್ನ ಜೀವನದಲ್ಲಿ ನಿನ್ನ ಸ್ವಭಾವವನ್ನು ನೀನು ಚಿಂತಿಸು. ನಿನಗೆ ಪರರ ಮೇಲೆ ಕೋಪ ಬರುವಾಗ, ಪರರ ಮೇಲೆ ನಿನಗೆ ಮನಸ್ತಾಪ ಬರುವಾಗ, ಪರರು ನಿನಗೆ ಏನಾದರೂ ಮನಸ್ಸು ನೋಯಿಸುವಾಗ, ಅಥವಾ ಪರರಿಂದ ಏನಾದರೂ ನಿನಗೆ ಸಂಭವಿಸುವಾಗ ನಿನ್ನ ಸ್ವಭಾವವೇನು, ನಿನ್ನ ಸ್ವಭಾವವೇನು, ಚಿಂತಿಸು. ಚಿಂತಿಸು ನನ್ನ ಸಹೋದರ ಸಹೋದರಿ, ಚಿಂತಿಸು. ಎಷ್ಟು ಕ್ರೂರತನ ನಿನ್ನಿಂದ ಹೊರಬರುತ್ತದೆ, ಎಷ್ಟು ಕೆಟ್ಟತನ ನಿನ್ನಿಂದ ಹೊರಬರುತ್ತದೆ. ನಿನ್ನ ಕುಟುಂಬದಲ್ಲಿ ಯಾರೇ ಆಗಿದ್ದರೂ ಅವರನ್ನು ಕುರಿತು ದೂಷಣೆಗಳು ಎಷ್ಟು ಹೊರಬರುತ್ತದೆ. ಒಂದೇ ಹಾಸಿಗೆಯಲ್ಲಿ ಮಲಗಿದ್ದರೂ, ಒಂದೇ ತಟ್ಟೆಯಲ್ಲಿ ಊಟ ಮಾಡಿದರೂ ಎಷ್ಟರ ಮಟ್ಟಿಗೆ ನೀನು ನಿನ್ನ ವೈರತ್ವವನ್ನ ದ್ವೇಷವನ್ನ ಅಗಸಾಧಿಸುತ್ತೀಯ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ, ಚಿಂತಿಸು, ಚಿಂತಿಸು. ಆದರೆ ದೇವರಾದರೂ ನಾನು ಮತ್ತು ನೀವು ಪದೇ ಪದೇ ಎಷ್ಟು ಪಾಪವನ್ನು ಮಾಡಿದರೂ ಸಹ ಕ್ಷಮಿಸುತ್ತಲೇ ಇದ್ದಾರೆ. ಅಪ್ಪ ನನ್ನನ್ನು ಕ್ಷಮಿಸಿರಿ, ಯೇಸುವೇ ನನ್ನನ್ನು ಕ್ಷಮಿಸಿರಿ, ಆತ್ಮರೇ ನನ್ನನ್ನು ಕ್ಷಮಿಸಿರಿ ಎಂದು ಸಹಾಯ ಯಾಚಿಸುವಾಗಲೆಲ್ಲ, ಪ್ರಾರ್ಥಿಸುವಾಗಲೆಲ್ಲ ನಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತಲೇ ಇದೆ. ಎಂತಹ ಅದ್ಭುತ, ಎಂತಹ ಅದ್ಭುತ ಕಾರ್ಯ. ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ, ಈ ದಿನದಲ್ಲಿ ನಾನು ನಿನ್ನ ಚಿಂತಿಸಬೇಕಾದ ಕಾರ್ಯ, ನಾನು ಕ್ಷಮಿಸಬೇಕು, ನಾನು ಕ್ಷಮಿಸಲು ಸಿದ್ಧನಾಗಬೇಕು. ಹೌದು ಪ್ರಿಯರೇ, ಕ್ಷಮಿಸಲು ಸಿದ್ಧನಾಗಬೇಕು. ಕುಟುಂಬ ಜೀವಿತದಲ್ಲಿ ಒಂದು ಕ್ಷಣ ಇಣುಕಿ ನೋಡಿಯಲ್ಲ, ನಿನ್ನ ಸ್ವಂತ ಗಂಡನ ಮೇಲೆ ಎಷ್ಟು ದ್ವೇಷ ಸಾಧಿಸುತ್ತಿರುವೆ, ನಿನ್ನ ಸ್ವಂತ ಹೆಂಡತಿಯ ಮೇಲೆ ಎಷ್ಟು ದ್ವೇಷ ಸಾಧಿಸುತ್ತಿರುವೆ, ನಿನ್ನ ಒಡ ಹುಟ್ಟಿದವರ ಮೇಲೆ ಎಷ್ಟು ದ್ವೇಷ ಸಾಧಿಸುತ್ತಿರುವೆ, ಅಥವಾ ನಿನಗೆ ಜೀವ ಕೊಟ್ಟಂತಹ ಜೀವ ಕೊಡುವ ಪ್ರಾಣ ಸ್ನೇಹಿತನ ನಿಮಿತ್ತವಾಗಿ ನೀನೆಷ್ಟು ದ್ವೇಷ ಸಾಧಿಸುತ್ತಿರುವೆ. ನಿನಗೆ ಸಹಾಯ ಮಾಡಿದವರನ್ನು ಸಹ ನೀನು ಬಿಡಲಿಲ್ಲ ಎಂಬುದು ಯೋಚಿಸಿ ನೋಡು ನನ್ನ ಸಹೋದರನೇ ಸಹೋದರಿಯೇ, ಯೋಚಿಸಿ ನೋಡು. ನಿನ್ನ ಸ್ವಾರ್ಥದ ಬದುಕು ಎಷ್ಟು ಕೀಳಾದದ್ದು ಎಂದು ಚಿಂತಿಸಿ ನೋಡು ನನ್ನ ಸಹೋದರ ಸಹೋದರಿ. ಈ ದಿನದ ಈ ಚಿಂತನೆ ನಿನ್ನ ಜ್ಞಾನವನ್ನು ವಿಕಾಸಗೊಳಿಸುವಂಥದ್ದು, ನಿನ್ನನ್ನು ಒಂದು ಹೊಸ ಸೃಷ್ಟಿಯಾಗಿ ಮಾರ್ಪಡಿಸುವಂಥದ್ದು. ಕೇವಲ ಇದು ಶಬ್ದವಲ್ಲ, ಧ್ವನಿಯಲ್ಲ, ಅಥವಾ ಚಿಂತನೆ ಎಂದು ಹೇಳುವ ಕೇವಲ ಒಂದು ಸಮಯವಲ್ಲ, ಇದು ನಿನಗೆ ಜೀವ ಕೊಡುವ ಸಮಯ, ಇದು ನಿನ್ನನ್ನು ಹೊಸ ಮನುಷ್ಯನಾಗಿ ಬದಲಾಯಿಸುವ ಸಮಯ. ಯಾವಾಗ ನೀನು ನಿನ್ನ ಜೀವನವನ್ನು ಬದಲಾಯಿಸಿಕೊಳ್ಳುವೆಯೋ, ನಿನ್ನ ತಪ್ಪನ್ನು ನೀನು ಅರ್ಥೈಸಿಕೊಳ್ಳುವೆಯೋ, ಹಾಗೂ ನೀನು ಯಾವಾಗ ಕ್ಷಮೆಗೆ ಪಾತ್ರನಾಗುವೆಯೋ, ಆಗ ನಿನ್ನ ಜೀವಿತದಲ್ಲಿ ಅನುಗ್ರಹದ ಮಳೆ ಸುರಿಮಳೆಯಾಗುವುದು. ಹೌದು, ಕೀರ್ತನೆಗಾರ ಹೇಳುತ್ತಾನೆ 78ನೇ ಅಧ್ಯಾಯದಲ್ಲಿ 32ನೇ ವಚನದಲ್ಲಿ, ಇಷ್ಟಾದರೂ ಪಾಪ ಮಾಡುತ್ತಾ ಬಂದರೂ ಸಹ ಪದೇ ಪದೇ ದೇವರು ಅದ್ಭುತ ಕಾರ್ಯಗಳನ್ನು ತೊರೆದರು ನಂಬದೆ ಎಂಬುದಾಗಿ. ಇದು ವಿರುದ್ಧವಾದ ಒಂದು ವಾಕ್ಯ, ನಾವು ಧ್ಯಾನಿಸುತ್ತಿರುವಂತಹ ಪದಕ್ಕೆ ವಿರುದ್ಧವಾದಂತಹ ಒಂದು ವಾಕ್ಯ. ಆದರೆ ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ, ಇಷ್ಟಾದರೂ ಪಾಪ ಮಾಡುತ್ತಾ ಬಂದರವರು ಪದೇ ಪದೇ, ದೇವರು ಎಷ್ಟು ಮಹತ್ ಕಾರ್ಯಗಳನ್ನು ತಮ್ಮ ಜೀವಿತದಲ್ಲಿ ಮಾಡಿದರೂ ಸಹ ನಾವು ಪದೇ ಪದೇ ಪಾಪ ಮಾಡುತ್ತಾ ಬಂದಿದ್ದೇವೆ. ಹೌದಾ? ಹೌದು.
ಪದೇ ಪದೇ ನಾವು ಪಾಪ ಮಾಡುತ್ತಲೇ ಇದ್ದೇವೆ. ಅಂದಿನಿಂದ ಇಂದಿನವರೆಗೂ, ಬುದ್ಧಿ ಬಂದಂತ ಈ ದಿನದವರೆಗೂ ನಮ್ಮ ಜೀವನದಲ್ಲಿ ಒಂದೊಂದು ಕಾರ್ಯದಲ್ಲಿ ಕೆಲಸದಲ್ಲಿ ಪಾಪ ಮಾಡುತ್ತಲೇ ಬಂದಿದ್ದೇವೆ. ಇಷ್ಟಾದರೂ ನಮ್ಮ ಪಾಪವನ್ನು ಬಿಡಲಿಲ್ಲ. ಅದರಿಂದ ದೇವರ ಅದ್ಭುತ ಕಾರ್ಯವನ್ನು ನಮಗೆ ಕಾಣಲು ಆಗುತ್ತಾ ಇಲ್ಲ. ನಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯಲು ಸಾಧ್ಯವಾಗುತ್ತಾ ಇಲ್ಲ. ದಾರಿದ್ರ್ಯ ತಪ್ಪುತ್ತಾ ಇಲ್ಲ, ಸಮಸ್ಯೆ ತಪ್ಪುತ್ತಾ ಇಲ್ಲ, ರೋಗ ತಪ್ಪುತ್ತಾ ಇಲ್ಲ, ಅಸಮಾಧಾನ ತಪ್ಪುತ್ತಾ ಇಲ್ಲ, ಸಂತೋಷ ಸಿಗುತ್ತಾ ಇಲ್ಲ, ಪ್ರಾರ್ಥನೆ ಜೀವನ ಇಲ್ಲ, ಕೇವಲ ಸತ್ತ ಶವದಂತೆ ನಾವು ಜೀವಿಸುತ್ತಾ ಇದ್ದೇವೆ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನೀ ಚಿಂತಿಸು, ನೀ ಚಿಂತಿಸು, ಚಿಂತಿಸು. ಈ ದಿನ ನೀ ತೀರ್ಮಾನಿಸು. ಇನ್ನು ನಾನು ಸಹ ನನ್ನ ಮುಂದೆ ಯಾರೇ ತಪ್ಪು ಮಾಡಿದ್ದರೂ ಅವರನ್ನು ನಾನು ಕ್ಷಮಿಸುತ್ತೇನೆ, ಅವರನ್ನು ಪ್ರೀತಿಸುತ್ತೇನೆ, ಅವರನ್ನು ಸಹಿಸುತ್ತೇನೆ, ಅವರಿಗಾಗಿ ಪ್ರಾರ್ಥಿಸುತ್ತೇನೆ ಎಂಬ ತೀರ್ಮಾನವನ್ನು ತೆಗೆದುಕೊಂಡು ನನ್ನ ಸಹೋದರನ ಸಹೋದರಿಯೇ, ನನ್ನ ಆಪ್ತ ಮಿತ್ರನಾಗಿರುವವನನ್ನ, ಆಪ್ತ ಮಿತ್ರನಾಗಿರುವವನನ್ನ ಒಂದು ಕ್ಷಣ ನೀ ಚಿಂತಿಸು. ನಿನ್ನಿಂದ ಅವರಿಗೆ ಸಿಕ್ಕಿದಂತಹ ಉಪಯೋಗಗಳು ಎಷ್ಟಿರಬಹುದು, ಅವರಿಂದ ನಿನಗೆ ಸಿಕ್ಕಿದಂತಹ ಉಪಯೋಗಗಳು ಎಷ್ಟಿರಬಹುದು, ನಿನ್ನ ಎಷ್ಟು ಪ್ರಾಮಾಣಿಕತೆಗಳು ಇದ್ದಿರಬಹುದು. ಆದರೆ ಯಾವುದೂ ಇಲ್ಲದೆ ಕ್ಷುಲ್ಲಕ ಕಾರಣಗಳಿಂದ ನೀನಾಗಿ ನೀನು ದೂರ ಆಗುವುದಕ್ಕಾಗಿಯೋ, ಅಥವಾ ನಿನ್ನ ಅಟಮಾರಿತನಕ್ಕಾಗಿಯೋ, ನಿನ್ನ ಕೆಟ್ಟತನಕ್ಕಾಗಿಯೋ ನಿನ್ನ ಆಪ್ತ ಜೀವ ಸ್ನೇಹಿತನನ್ನ ನೀನು ಬಹಿಷ್ಕರಿಸಿ ತಿರಸ್ಕರಿಸಿ ಅವನನ್ನು ನೀನು ಕಡೆಗಣಿಸುವುದಾದರೆ ನೀನೇಗೆ ನಿನ್ನ ದೇವರನ್ನ ಪ್ರೀತಿಸಲು ಸಾಧ್ಯ? ಚಿಂತಿಸು, ಚಿಂತಿಸು. ಕೀರ್ತನೆಗಾರ 78:32 ಹೇಳುತ್ತಾನೆ, ಇಷ್ಟಾದರೂ ಪಾಪ ಮಾಡುತ್ತಾ ಬಂದವರು ಪದೇ ಪದೇ ದೇವರ ಅದ್ಭುತ ಕಾರ್ಯಗಳನ್ನು ತೊರೆದರು. ಮುಂದೆ ಪ್ರಭುವಿನ ವಾಕ್ಯ. ಕೀರ್ತನೆಗಳು 78:32, ಇಷ್ಟಾದರೂ ಪಾಪ ಮಾಡುತ್ತಾ ಬಂದವರು ಪದೇ ಪದೇ ದೇವರ ಅದ್ಭುತ ಕಾರ್ಯಗಳನ್ನು ತೊರೆದರು. ನಂಬದೆ ಪ್ರಭುವಿನ ವಾಕ್ಯ. ದೇವರಿಗೆ ಕೀರ್ತನೆ 78:32, ಇಷ್ಟಾದರೂ ಪಾಪ ಮಾಡುತ್ತಾ ಬಂದವರು ಪದೇ ಪದೇ ದೇವರ ಅದ್ಭುತ ಕಾರ್ಯಗಳನ್ನು ತೊರೆದರು. ನಂಬದೆ ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 78:32, ಇಷ್ಟಾದರೂ ಪಾಪ ಮಾಡುತ್ತಾ ಬಂದವರು ಪದೇ ಪದೇ ದೇವರ ಅದ್ಭುತ ಕಾರ್ಯಗಳನ್ನು ತೊರೆದರು. ನಂಬದೆ ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 78:32, ಇಷ್ಟಾದರೂ ಪಾಪ ಮಾಡುತ್ತಾ ಬಂದರು ಪದೇ ಪದೇ ದೇವರು ಅದ್ಭುತ ಕಾರ್ಯಗಳನ್ನು ತೊರೆದರು. ನಂಬದೆ ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಪ್ಪ ತಂದೆಯೇ, ಸ್ತೋತ್ರ ರಾಜ, ವಂದನೆಗಳು ರಾಜ. ಹೌದು ಸ್ವಾಮಿ, ನಾವು ಪದೇ ಪದೇ ಪಾಪ ಮಾಡುತ್ತಾ ಬಂದಿದ್ದೇವೆ. ಆದರೂ ಅವುಗಳನ್ನು ಹಿಮದಂತೆ ನೀವು ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆದಿದ್ದೀರಿ ಸ್ವಾಮಿ, ತೊಳೆಯುತ್ತೀರಿ ಸ್ವಾಮಿ. ಯೇಸುವೇ, ನಾವು ಸಹ ಇತರರ ತಪ್ಪುಗಳನ್ನು ಕ್ಷಮಿಸುವಂತೆ ಅನುಗ್ರಹಿಸಿರಿ ಸ್ವಾಮಿ. ಈ ದಿನವೇ, ಈ ಕ್ಷಣವೇ ನಮ್ಮಲ್ಲಿರುವ ಎಲ್ಲ ಕೆಟ್ಟತನಗಳು ನಾಶವಾಗುವಂತೆ, ಪದೇ ಪದೇ ಪಾಪ ಮಾಡಿದ ನಮ್ಮನ್ನು ನೀವು ಕ್ಷಮಿಸಿದಂತೆ ನಾವು ಸಹ ನಮ್ಮ ಮುಂದೆ ತಪ್ಪು ಮಾಡಿದವರನ್ನು ಕ್ಷಮಿಸಿ ಪ್ರೀತಿಸುವ ಕೃಪೆಯನ್ನು ಕರುಣಿಸಿರಿ ಸ್ವಾಮಿ. ಅಪ್ಪ, ಈ ದಿನದಲ್ಲಿ ನಿಮ್ಮ ಈ ಚಿಂತನೆಯನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಚಿಂತನೆಗಳ ಮೂಲಕವಾಗಿ ನಮ್ಮನ್ನು ಪರಿವರ್ತಿಸುವ ಪ್ರೇರಣೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಯೇಸುವೆ, ಈ ಚಿಂತನೆಯಲ್ಲಿ ಪಾಲ್ಗೊಂಡು ಪ್ರಾರ್ಥಿಸುತ್ತಿರುವ, ಆಲಿಸುತ್ತಿರುವ, ಧ್ಯಾನಿಸುತ್ತಿರುವ ಎಲ್ಲ ಮಕ್ಕಳ ಕುಟುಂಬಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಜಕ್ಕಾರಿನ ಮನೆಯನ್ನು ಪ್ರವೇಶಿಸಿ ಈ ಮನೆ ಉದ್ಧಾರವಾಯಿತು ಎಂದು ಹೇಳಿದಂತೆ ಸ್ವಾಮಿ, ಇವರ ಮನೆ ಉದ್ಧಾರವಾಗುವಂತೆ ಮಾಡಿರಿ ಸ್ವಾಮಿ. ಯೇಸುವೆ, ನಿಮ್ಮ ಕರುಣೆಯನ್ನು ತೋರಿರಿ ಸ್ವಾಮಿ. ಅಪ್ಪ ಇಗೋ ಸ್ವಾಮಿ, ಇವರ ಹೃದಯಕ್ಕೂ ಇವರ ಕುಟುಂಬಕ್ಕೂ ನೀವು ಆಗಮಿಸಿರಿ ಸ್ವಾಮಿ. ನಿಮ್ಮ ಇಷ್ಟಾರ್ಥ ಕಾರ್ಯಗಳನ್ನು ಮಾಡಲು ಕೃಪೆಯನ್ನು ಕೊಡಿರಿ ಸ್ವಾಮಿ. ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ನಿಮಗೆ ಅಭಿಮುಖರಾಗುವಂತೆ ಮಾಡಿರಿ ಸ್ವಾಮಿ. ಹೌದು ಸ್ವಾಮಿ, ಕರುಣೆ ತೋರಿರಿ ಸ್ವಾಮಿ. ಇವರಿಗೆ ಶಾಂತಿ, ಸಮಾಧಾನ, ಪ್ರೀತಿ, ವಿಶ್ವಾಸ, ಅನ್ಯೋನ್ಯತೆಯನ್ನು ಕುಟುಂಬದಲ್ಲಿ ತುಂಬಿರಿ ಸ್ವಾಮಿ. ಇವರು ಮಾಡುವ ಕಾರ್ಯಗಳೆಲ್ಲೂ ಸಫಲವಾಗಿ ಆಶೀರ್ವಾದ ಹೊಂದಲಿ ರಾಜ. ಇವರು ಉದ್ಧಾರವಾಗಲಿ ರಾಜ. ಇವರ ಮನಸ್ಸು ಹೃದಯ ಬೆಳಗಾಗಲಿ ರಾಜ. ಇವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಆಶೀರ್ವಾದ ಪಡೆಯಲಿ ರಾಜ. ಸ್ವಾಮಿ, ನಿಮ್ಮ ಪರಿಶುದ್ಧ ರಕ್ತಕ್ಕೆ ತಲೆಯಿಂದ ಪಾದದವರೆಗೂ ಈ ಮಕ್ಕಳನ್ನು ಒಪ್ಪಿಸಿಕೊಡುತ್ತಾ
ಪಿತ ಸುತ್ತಮುತ್ತ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ. ಅಮೇನ್. 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 ಅಮೇನ್.